ಇದು ಪಾಕಿಸ್ತಾನದ ಒಂದು ಹಂತದಲ್ಲಿ ಪಾಕಿಸ್ತಾನ ಯಾವ ರೀತಿ ಇದೆ ಅದೇ ರೀತಿಯಾದಂಥ ಒಂದು ಅರಾಜಕ ಒಂದು ಸ್ಥಿತಿಯನ್ನು ಭಾರತದಲ್ಲಿ ತಂದಿಟ್ಟಿದ್ದಾರೆ. ಇವರು ಸರ್ಕಾರ ನಡೆಸ್ತಿರೋದು ದೇಶದ ಜನರಿಗೋಸ್ಕರ ಅಲ್ಲ ಅಥವಾ ದೇಶದ ಒಂದು ಒಳಿತಿಗೋಸ್ಕರ ಅಲ್ಲ, ಇವರು ಸರ್ಕಾರ ನಡೆಸ್ತಾ ಇರೋದೇ ಅವರಿಗೆ ಫೇವರ್ ಮಾಡ್ತಿರುವಂಥ ಉದ್ಯಮಿಗಳಿಗೋಸ್ಕರ. 450 ಕೋಟಿ ರೂಪಾಯಿ ಇಡೀ ವಶ ಪಡಿಸ್ಕೊಂಡಿರುವಂಥ ಸಂಸ್ಥೆ BJPಗೆ 1,000 ಕೋಟಿ ಎಲೆಕ್ಟ್ರಲ್ ಬಂಡ್ ಕೊಟ್ಟಿದೆ. ಇದು ಯಾವ ನ್ಯಾಯ? ನಾಳೆ BJP ಸರ್ಕಾರ ಏನಾದರೂ ಗೆದ್ದರೆ ಇಲ್ಲಿ ಪ್ರಜಾಪ್ರಭುತ್ವ ಭಾರತದಲ್ಲಿ ಸಂಪೂರ್ಣ ಶವಪೆಟ್ಟಿಗೆಗೆ ಸೇರುತ್ತೆ, ಸಂಪೂರ್ಣ ಮುಚ್ಚಿದ ಅಧ್ಯಾಯ ಆಗುತ್ತೆ. ಇವತ್ತು BJP ಸರ್ಕಾರ ಏನಿದೆ, ಕೇಂದ್ರದಲ್ಲಿರುವಂಥದ್ದು ಒಕ್ಕೂಟ ಸರ್ಕಾರ ಏನಿದೆ, ಒಂದು ಎಲ್ಲ ರಂಗದಲ್ಲೂ ವಿಫಲವಾಗಿದೆ. ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನೇನನ್ನು ಮಾಡೋದಿಲ್ಲ ಅಂತ ಹೇಳಿದರು. ಕಪ್ಪು ಹಣ ತರ್ತೀನಿ ಅಂತ ಹೇಳಿದರು, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು, ಭ್ರಷ್ಟರನ್ನು ಜೈಲಿಗೆ ಹಾಕ್ತೀನಿ ಅಂತ ಹೇಳಿದರು, ಒಂದು ಲೋಕಪಾಲ್ ತೊಗೊಂಬರ್ತೀನಿ ಅಂತ ಹೇಳಿದರು. ಇವು ಯಾವುದೂ ಮಾಡಿದೆ, ಒಂದು ದೇಶದ ಒಂದು ಸ್ಥಿತಿಯನ್ನು ಅಧೋಗತಿಗೆ ತೊಗೊಂಡೋಗಿ ಇವತ್ತು ಹ್ಯಾಪಿನೆಸ್ ಇಂಡೆಕ್ಸ್ ಅಂದರೆ ಸಂತೋಷದ ಒಂದು ಇಂಡೆಕ್ಸ್ನ ವಿಚಾರವಾಗಿ ಗ್ಲೋಬಲ್ಲಿ ನೋಡಿದಾಗ ಭಾರತ 126ನೇ ಸ್ಥಾನದಲ್ಲಿದೆ. ಆನಂತರ ಹಂಗರ್ ಇಂಡೆಕ್ಸ್ನಲ್ಲಿ ಕೂಡ ಭಾರತ ಬಾಂಗ್ಲಾದೇಶ ಮತ್ತು ನೇಪಾಳಿಗೆ, ನೀವು ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಕಂಪೇರ್ ಮಾಡೋದು ಬಿಡಿ, ಬಾಂಗ್ಲಾದೇಶ ಮತ್ತು ನೇಪಾಳಕ್ಕೆ ಕಂಪೇರ್ ಮಾಡುವಷ್ಟು ನೇಪಾಳಕ್ಕಿಂತ ಕೀಳಾಗಿ ಇದೆ. ಅದರ ಜೊತೆಗೆ ಮಾಧ್ಯಮದ ಸ್ವಾತಂತ್ರ್ಯದ ವಿಚಾರದಲ್ಲಿ ಭಾರತ 145ನೇ ಸ್ಥಾನದಲ್ಲಿದೆ. ಇದು ಪಾಕಿಸ್ತಾನದ ಒಂದು ಹಂತದಲ್ಲಿ ಪಾಕಿಸ್ತಾನ ಯಾವ ರೀತಿ ಇದೆ ಅದೇ ರೀತಿಯಾದಂಥ ಒಂದು ಅರಾಜಕತ ಒಂದು ಸ್ಥಿತಿಯನ್ನು ಭಾರತದಲ್ಲಿ ತಂದಿಟ್ಟಿದ್ದಾರೆ. ಇವತ್ತು ದೇಶದಲ್ಲಿ ಏನಾಗ್ತಿದೆ ಅಂತೇಳಿದರೆ ಜನ ದುಡಿತಾ ಇದ್ದಾರೆ, ಸಂಪತ್ತು ಹೋಗಿ ಕ್ರೋಢೀಕರಣ ಆಗ್ತಿರೋದು ಇಬ್ರು ಮೂರು ಜನರ ಹತ್ರ ಮಾತ್ರ. ಇವತ್ತು ಇಬ್ಬರು ಮಾರೋರಿದ್ದಾರೆ ಗುಜರಾತಿಗಳು, ಇಬ್ಬರು ತಗೊಳ್ಳೋರಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ತುಂಬ ಕ್ಲಿಯರಾಗಿ ಒಂದು ಈ ಸಾಮಾಜಿಕ ನ್ಯಾಯ ಅನ್ನೋದನ್ನು ಸಂಪೂರ್ಣವಾಗಿ ಮರೆತುಬಿಟ್ಟಿದೆ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗೆದ್ದಿದೆ. ಇವರು ಸರ್ಕಾರ ನಡೆಸ್ತಿರೋದು ದೇಶದ ಜನರಿಗೋಸ್ಕರ ಅಲ್ಲ ಅಥವಾ ದೇಶದ ಒಂದು ಒಳಿತಿಗೋಸ್ಕರ ಅಲ್ಲ, ಇವರು ಸರ್ಕಾರ ನಡೆಸ್ತಾ ಇರೋದೇ ಅವರಿಗೆ ಫೇವರ್ ಮಾಡ್ತಿರುವಂಥ ಉದ್ಯಮಿಗಳಿಗೋಸ್ಕರ. ಇವತ್ತು ಎಲೆಕ್ಟ್ರಲ್ ಬಾಂಡ್ನ ಒಂದು ಹಗರಣಗಳ ಬಯಾಳ ಅದು SBI ಕೂಡ ಒಂದು ದಾಖಲೆ ಸಲ್ಲಿಸೋದಕ್ಕೆ ತುಂಬ ಕಳ್ಳಾಟ ಆಡ್ತು. ಸುಪ್ರೀಂ ಕೋರ್ಟು ತುಂಬ ಕ್ಲಿಯರಾಗಿ ಎಲೆಕ್ಟ್ರಲ್ ಬಾಂಡ್ ಮಾಡುವಾಗಲೇ ಕ್ಲಿಯರಾಗಿ ಹೇಳಿತ್ತು ನೀವು ಡಾಟಾನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅಂತ. ಅಷ್ಟಾಗ್ಯೂ ಕೂಡ ಒಂದು ಡಾಟಾ ಕೊಡೋದಕ್ಕೆ SBI June 20 ತನಕ ಡೇಟ್ ಕೇಳ್ತಾ ಇತ್ತು. ಆನಂತರ ಇದನ್ನು ಮುಚ್ಚಿ ಹಾಕುವಂಥ ಒಂದು ಪ್ರಯತ್ನ ಕೂಡ ಮಾಡ್ತು SBI ಮುಖಾಂತರ BJP ಅದನ್ನು ಮಾಡ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಒಂದು ನಾವು ಸುಪ್ರೀಂ ಕೋರ್ಟ್ಗೆ ಆಭಾರಿ ಆಗಿರಬೇಕು. ಇವತ್ತು BJPಯ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ, ಅವರು ಯಾವ ರೀತಿ ED ಮತ್ತು CBI ಮತ್ತು IT ಬಳಸ್ಕೊಂಡು ಯಾವ ರೀತಿ ಸುಪಾರಿ ಗೌರ್ಮೆಂಟ್ ನಡೆಸ್ತಾ ಇದ್ದಾರೆ. ಮುಂಚೆ ನಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ನಮ್ಮ ನಾಯಕರು ಹೇಳ್ತಾ ಇದ್ರು ಗಲ್ಲಿ ಗೂಂಡಗಳು ಬೆಂಗಳೂರಿನ ಆಳ್ತಾ ಇದ್ದಾರೆ ಅಂತ. ಇವತ್ತು ಅದೇ ರೀತಿಯಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಇವತ್ತು CBI ಮತ್ತು ED ಮತ್ತು IT ಏನು ಸರ್ಕಾರಿ ಸಂಸ್ಥೆಗಳೇನಿದೆ ಅದನ್ನು ವಿಪಕ್ಷಗಳನ್ನ ಮತ್ತು ಹಫ್ತಾ ವಸೂಲಿ ಮಾಡೋಕ್ಕೆ ಯೂಸ್ ಮಾಡೋ ರೀತಿಯಲ್ಲಿ ಅದನ್ನು ಬಳಸ್ಕೊಂಡಿದ್ದಾರೆ. ಒಂದು ಕಂಪ್ನಿ ಮೇಲೆ ರೈಡ್ ಆಗುತ್ತೆ, ಆ ಕಂಪ್ನಿ ಮೇಲೆ ರೈಡ್ ಆಗಿರುವಂಥ ಕಂಪ್ನಿಯ ಎಲೆಕ್ಟ್ರಲ್ ಬಾಂಡ್ ಕೊಡುತ್ತೆ, ಆಮೇಲೆ ಇವರು ಅದರ ಮೇಲೆ ಏನೇನು ಕಾರ್ಯಾಚರಣೆ ಮಾಡಬೇಕು ಅವ್ರ ಮೇಲೆ ಏನು ಕಾನೂನು ಕ್ರಮ ತೊಗೊಳ್ಬೇಕು ಅದನ್ನು ನಿಲ್ಲಿಸ್ಬಿಡ್ತಾರೆ. ಆನಂತರ 450 ಕೋಟಿ ರೂಪಾಯಿ ಇಡೀ ವಶ ಪಡಿಸ್ಕೊಂಡಿರುವಂಥ ಸಂಸ್ಥೆ BJPಗೆ 1,000 ಕೋಟಿ ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿದೆ. ಇದು ಯಾವ ನ್ಯಾಯ? ಇದು ಹೇಗಾಗುತ್ತೆ? ಇದು ಮತ್ತು ಪ್ರತಿಪಕ್ಷಗಳನ್ನ ಹಣಿಯೋದು ಈಗ ಯಾವ ರೀತಿ ಸರ್ವಾಧಿಕಾರ ಹಿಟ್ಲರ್ ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿಯಾದಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತ್ತು BJP ನಡ್ಸ್ಕೊಂಡು ಹೋಗ್ತಾ ಇದೆ. ಇವತ್ತು ಯಾರೂ ಈ ದೇಶದಲ್ಲಿ ಪ್ರಶ್ನೆ ಮಾಡೋ ಹೋಗಿಲ್ಲ. ಈ ದೇಶದಲ್ಲಿ ಪ್ರಶ್ನೆ ಮಾಡುವಂಥ ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕನ್ನೇ ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಹಾಗೆ ಕಾಂಗ್ರೆಸ್ನ ಅಕೌಂಟನ್ನು ಒಂದೇ ದಿವಸ ಬ್ಯಾಂಕ್ ಅಕೌಂಟನ್ನು ಒಂದೇ ದಿವಸ ಬ್ಯಾನ್ ಮಾಡಲಾಗುತ್ತೆ. ಆನಂತರ ಒಬ್ಬ ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿಯನ್ನು ಮೊಟ್ಟ ಮೊದಲ ಬಾರಿಗೆ ಜೈಲಿಗೆ ಹಾಕಲಾಗುತ್ತೆ. PMLA ಲಾ ಒಂದನ್ನು ಇವರು ಅದರಲ್ಲಿ ತಿದ್ದುಪಡಿ ಮಾಡಿ ಒಂದು ಆಧುನಿಕವಾದಂತಹ ಒಂದು ಈ ಹಿಟ್ಲರ್ ಶಾಹಿ ವ್ಯವಸ್ಥೆನ ಇವರು ಜಾರಿಗೆ ತೊಗೊಂಡ್ಬರ್ತಾ ಇದ್ದಾರೆ. ಒಬ್ಬ 1,000,000 ಜನ, 1,00,000 ಜನ, 1,00,000,000 ಜನ ಆರಿಸಿ ಕಳಿಸಿರುವಂಥ ಒಬ್ಬ ಮುಖ್ಯಮಂತ್ರಿ ಆತನ ಮೇಲೆ ಏನೂ ಕನ್ವಿಕ್ಟ್ ಆಗ್ದೇನೆ, ಒಬ್ಬ ಕೋರ್ಟಿಗೆ ಆತನ ಮೇಲೆ ಏನೋ ಆರೋಪ ಸಾಬೀತಾಗ್ದೇನೆ, ಆತ ಸಾಕ್ಷಿಯೋ ಅಥವಾ ಆತನ ಮೇಲೆ ಆತನ ಒಂದು ಕೇಸ್ನಲ್ಲಿ ಆತನ ಸ್ಥಾನ ಏನು ಅನ್ನೋದನ್ನು ಕೂಡ ನಿರ್ಧಾರ ಮಾಡದೆ ಕರ್ಕೊಂಡೋಗಿ ಜೈಲಿಗೆ ಹಾಕೋದು, ಇದು ಯಾವ ಥರ ನ್ಯಾಯ? ನಾಳೆ BJP ಸರ್ಕಾರ ಏನಾದರೂ ಗೆದ್ದರೆ ಇಲ್ಲಿ ಪ್ರಜಾಪ್ರಭುತ್ವ ಭಾರತದಲ್ಲಿ ಸಂಪೂರ್ಣ ಶವಪೆಟ್ಟಿಗೆಗೆ ಸೇರುತ್ತೆ, ಸಂಪೂರ್ಣ ಮುಚ್ಚಿದ ಅಧ್ಯಾಯ ಆಗುತ್ತೆ. ಇದರ ಬಗ್ಗೆ ಜನ ತಿಳುವಳಿಕೆ ತಗೊಳ್ಬೇಕು. ಮತ್ತು ಈ ಒಂದು ಇದು ನನ್ನ ಮತ್ತು ಒಂದು ಪಕ್ಷದ ಹೋರಾಟ ಅಲ್ಲ, ಇದು ಪ್ರತಿಯೊಬ್ಬರ ಹೋರಾಟ. ನಾಳೆ ಪ್ರಜಾಪ್ರಭುತ್ವ ಇದ್ದವೆ ನಾವು ಬದುಕಿರ್ತೀವಿ, ಎಲ್ಲರೂ ಬದುಕಿರ್ತಾರೆ. ಪ್ರಜಾಪ್ರಭುತ್ವ ಇಲ್ಲದೆ ಹೋದರೆ ನಾವು ಇಲ್ಲಿ ಜೀತದಾಳುಗಳ ಥರ 16ನೇ ಶತಮಾನ 12ನೇ ಶತಮಾನದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ವ್ಯವಸ್ಥೆ ಬರುತ್ತೆ. ಆ ರೀತಿ ವ್ಯವಸ್ಥೆ ಬೇಕಾ ಬೇಡವಾ ಅನ್ನೋದನ್ನು ಜನ ಯೋಚನೆ ಮಾಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.